ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ 6ನೇ ಸಾಮಾನ್ಯ ಸಭೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಬಗ್ಗೆ ಮಾಹಿತಿ ಪುಸ್ತಕದಲ್ಲಿನ ದಾಖಲೆ ತೆಗೆದು ಹಾಕುವಂತೆ ಒತ್ತಾಯ ಸರ್ವಜ್ಞ ಪಿಯು ಕಾಲೇಜಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಈ ಪ್ರಯುಕ್ತ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮಾಜಿ ಸದಸ್ಯ ಎಸ್ ಹಾಗರ್ಗಿ ಇವರ ಎರಡನೇ ಸ್ಮರಣೆ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ಆಯೋಜನೆ ಆರ್ಯ ವೈಶ್ಯ ಸಮಾಜದಿಂದ ವಾಸ್ವಿ ಜಯಂತಿ ನಗರೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಆಚರಣೆ ಕೌಟುಂಬಿಕ ಕಲಹ ಹಿನ್ನೆಲೆ ವ್ಯಕ್ತಿಯ ಬರ್ಬರ ಹತ್ಯೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ ಆರೋಪಿಗಳ ಬಂಧನ ಆಧ್ಯಾತ್ಮಿಕ ಆರೋಗ್ಯ ಸಮಗ್ರ ಯೋಗ ಕುರಿತು ಕಾರ್ಯಕ್ರಮ ಮೇ 6 ಮತ್ತು 7 ರಂದು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಅಳನ್ ತಾಲೂಕಿನ ಸುಕ್ಷೇತ್ರ ಮುದ್ದಡಿಗೆ ಗ್ರಾಮದ ಶ್ರೀ ಸಂಗಮೇಶ್ವರ ಸಂಸ್ಥಾನ ಹಿರೇಮಠ ಮೇ 14 ಮತ್ತು 15 ರಂದು ಶ್ರೀ ರಾಮಲಿಂಗ ದೇವರ ಪಟ್ಟಾಧಿಕಾರ ಮಹೋತ್ಸವ समय के स्वागत नानु महांतेश्वरी कंटी जिला पंचायत सभांगण आरने सामान्य सभे जरुगितो ಕಲಬುರ್ಗಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ನಡೆದ 6ನೇ ಸಾಮಾನ್ಯ ಸಭೆಯಲ್ಲಿ ಕಳೆದ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಲಾಜಿ ಮತ್ತು ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸ್ಕಿ ಅವರು ಸಭೆಗೆ ಯಾವುದೇ ಸೂಚನೆ ನೀಡದೆ ಮತ್ತು ತಿಳಿಸದೆ ಸಭೆಯಿಂದ ನಿರ್ಗಮಿಸಿದರು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ನ 6ನೇ ಸಾಮಾನ್ಯ ಸಭೆಯ ಮಾಹಿತಿ ಪುಸ್ತಕದಲ್ಲಿ ದಾಖಲಿಸಿದ್ದು ಈ ವಿಷಯವನ್ನ ಮಾಹಿತಿ ಪುಸ್ತಕದಿಂದ ತೆಗೆದು ಹಾಕುವಂತೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹರ್ಷಾನಂದ್ ಗುತ್ತೆದಾರ್ ಅವರು ಒತ್ತಾಯಿಸಿದ್ದಾರೆ ಇದಕ್ಕೆ ಉತ್ತರಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಸಿಬರಾಣಿ ಕೊರ್ಲಪಾಟಿ ಅವರು ಮಾಹಿತಿ ಪುಸ್ತಕದಿಂದ ಈ ವಿಷಯ ತೆಗೆದು ಹಾಕಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರ ಅನುಮತಿ ಕೋರುತ್ತೇನೆ ಅವರಿಂದ ಸೂಚನೆ ಬಂದ ಮೇಲೆ ಸರ್ಕಾರದ ನಿಯಮಾನುಸಾರ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು जो मांगिक महिला सुमार दिन महिला स्टाफ नर्स महिला सूक्तवश लक्ष अनुदान दुरुपयोग आगे मेलनोट कबिटे ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಅದು ಬಂದಿದೆ ಎಲ್ಲರೂ ಸಭೆ ಮಾಡ್ತಿದ್ದರು
ಇದೇ ಸಂದರ್ಭದಲ್ಲಿ ಸಾಮಾನ್ಯ ಸಭೆಯಲ್ಲಿ ತೊಗರಿ ಖರೀದಿ ಕೇಂದ್ರಗಳನ್ನು ಪುನರ್ ಆರಂಭಿಸಬೇಕೆಂದು ಸರ್ವ ಸದಸ್ಯರು ಒತ್ತಾಯಿಸಿ ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಸರ್ವಜ್ಞ ಪಿಯು ಕಾಲೇಜಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಪ್ರಯುಕ್ತ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಕಲಬುರಗಿಯ ಸಾಯಿ ಮಂದಿರದ ಹತ್ತಿರದ ಸರ್ವಜ್ಞ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮರ ಜಯಂತಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ಶಿಬಿರವನ್ನು ತೊಗರಿ ಮಂಡಳಿಯ ಅಧ್ಯಕ್ಷ ಬಾಗನಗೌಡ ಪಾಟೀಲ್ ಸಂಕನೂರು ಚಾಲನೆ ನೀಡಿದರು. ಡಾಕ್ಟರ್ ಇಂದಿರಾ ವೀರಭದ್ರಪ್ಪ, ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್, ವಿ ಶಾಂತರೆಡ್ಡಿ, ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಹಾಗೂ ಕಲಬುರಗಿಯ ರೆಡ್ಡಿ ಸಮಾಜದ ಪದಾಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದರು. ಈ ಶಿಬಿರದಲ್ಲಿ ಖ್ಯಾತ ವೈದ್ಯರಿಂದ ಮಹಿಳೆಯರ ಆರೋಗ್ಯ ತಪಾಸಣೆ ಮಾಡಲಾಯಿತು. ನಾವು ಸಮಾಜ ಶಿಕ್ಷಣ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಈ ವರ್ಷ ಸರ್ಕಾರದ ವತಿಯಿಂದ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥದ್ದು ಎಲ್ಲರಿಗೂ ಸಂತೋಷ ತರತಕ್ಕಂಥ ಸಂಗತಿಯಾಗಿದೆ. ಅದರ ಜೊತೆಗೆ ಈ ವರ್ಷ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ವಿನೂತನವಾಗಿ ನಾವು ಆಚರಣೆ ಮಾಡಬೇಕಂತ ತಿಳ್ಕೊಂಡು ರೆಡ್ಡಿ ಸಮಾಜದ ಎಲ್ಲ ಸದಸ್ಯರು ವಿಶೇಷವಾಗಿ ಅದರಲ್ಲಿ ನಗರದ ಎಲ್ಲ ಪ್ರಖ್ಯಾತ ಡಾಕ್ಟರ್ ಅವರು ಕೂಡ ವಿಚಾರ ಮಾಡಿ ಇಲ್ಲಿ ಏನಾದರೂ ನಮ್ಮ ಎಲ್ಲ ಸಮಾಜದ ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಒಂದು ಆರೋಗ್ಯ ಸೇವೆಗಳನ್ನು ಮಾಡೋಣ ಅಂದಾಗ ಮಾತ್ರ ನಾವು ಹೇಮರೆಡ್ಡಿ ಮಲ್ಲಮ್ಮನ ಒಂದು ಜಯಂತಿಯನ್ನು ಸಾರ್ಥಕತೆ ಆಗದೆ ಆಚರಣೆ ಅಂತಕ್ಕಂಥ ಮಾತನ್ನು ಅವರೆಲ್ಲ ಆಡಿದ್ರಿಂದ ಇವತ್ತು ಅದನ್ನು ಉದ್ಘಾಟನೆ ಆಯಿತು. ಅನೇಕ ಮತ್ತು ಋಷಿ ಅವರೆಲ್ಲರ ಸಮಾಜದಿಂದ ಕಾರ್ಯಕ್ರಮ ನಡೆಸತಕ್ಕಂಥ ಇವತ್ತಿನ ನಾನು ವೇದಿಕೆಯಲ್ಲಿ ಕುರಿತಂಥ ಎಲ್ಲ ಡಾಕ್ಟರ್ಗಳನ್ನು ನೋಡಿದೆ ನಿಜವಾಗಿ ಕೂಡ ನಮ್ಮ ಸಮಾಜ ಬಹಳ ಏಳಿದೆ ಅಂತ ನಾನು ಹೇಳಬೇಕಾಗ್ತದೆ. ಯಾಕಂದ್ರೆ ನಮ್ಮ ಸಮಾಜ ಬಹಳ ನಿತ್ಯದಲ್ಲಿ ಹಿಂದುಳಿದ ಸಮಾಜವಾಗಿತ್ತು. ನಿಜವಾಗಿ ಕೂಡ ಒಂದು ಮೆಡಿಕಲ್ ಸಿಗಬೇಕಾದ್ರೆ ಆ ಕಾಲಕ್ಕೆ ನಮ್ಮ ಸಮಾಜದಲ್ಲಿ ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಆ ಹೊಸಗಡ್ಡೆಯವರು ನೆನೆಸಬೇಕಾಗ್ತದೆ. ಯಾಕಂದ್ರೆ ಅವರು ಸೆಕ್ರೆಟರಿಯವರಾದಾಗ ಅವರು ಸದಸ್ಯರಾದಾಗ ನಮ್ಮ ಸಮಾಜದ ಅನೇಕ ಗಣ್ಯರಿಗೆ ಇವತ್ತು ಆ ಡಾಕ್ಟರ್ಗೆ ಪದವಿ ಮಾಡಬೇಕು ಅನುಕೂಲ ಮಾಡಿಕೊಟ್ಟಂತಹ ವ್ಯಕ್ತಿ ಬಸವಗಡ್ಡೆ. ಹೇಮರೆಡ್ಡಿ ಮಲ್ಲಮ್ಮ ಒಂದು ದುಡಿ ಕಟ್ಟಿಸಬೇಕು ಮತ್ತು ಆ ದುಡಿ ಅಲ್ಲದೆ ಅದನ್ನು ಕೂಡ ಕೆಲವು ಎಜುಕೇಷನ್ ಟ್ರಸ್ಟ್ ಕೂಡ ಕಟ್ಟಬೇಕಂತ ಒಂದು ಈಗಾಗಲೇ ನಿರ್ಣಯ ಆಗಿದ್ದಾರೆ. ಈಗಾಗಲೇ ಕೂಡ ನಾವು ಕೂಡ ಕೆಲವು ಜಮೀನು ನೋಡಿದ್ದೇವೆ. ಈಗ ನಾವು ಹೇಳ್ತೀವಿ ಸಣ್ಣ ವಯಸ್ಸಿನಲ್ಲಿ ಸ್ವಲ್ಪ ಏನಾದರೂ ಮುಟ್ಟಿಂಗ್ ಏರ್ಪೇರ್ ಆಯ್ತಲ್ಲ ಅಥವಾ ದಪ್ಪ ಆಗಬೇಕು ಈ ತಾಯಿಯಲ್ಲಿ ತಪ್ಪದೇ ತಕೊಂಡ್ಬರ್ತಾರೆ. ಅಮ್ಮ ಯಾಕೋ ನೋಡಿದ್ರೆ ಯಾಕೋ ಸ್ವಲ್ಪ ವೇಟ್ ಹೆಚ್ಚಿಗಾಗ್ಲಿಕ್ಕದ, ಯಾಕೋ ಸರಿಯಾಗಿ ಊಟ ಮಾಡಬೇಕು ಒಂದು ದಪ್ಪ ಆಗ್ಲಿಕ್ಕದ, ಅಪ್ಪ ಮುಟ್ಟಿನಲ್ಲಿ ಏರ್ಪೇರ್ ಆಗ್ಲಿಕ್ಕದ, ಏನೋ ಸಮಾಧಾನ ಇಲ್ಲ ಅಂದ್ರೆ ಅವ್ರಿಗೂ ಈಗ ಗೊತ್ತಾಗ್ತಾ ಇದೆ ನಮ್ಗೆ ಏನು ತೊಂದರೆ ಇಲ್ಲ ಅಂತ ಕಂಡು ಬಂದ್ರು ನಾವು ಒಂದ್ಸಲ ಹೋಗಿ ಹತ್ತು ಭೇಟಿ ಆಗ್ತದೆ. ಅಥವಾ ಈಗ ಬಸರೆ ಅನ್ನೋದ್ರೆ ಇರ್ತದೆ ಅಮ್ಮನೇ ಕರ್ಕೊಂಡ್ಬರ್ತಾರೆ ಹಳ್ಳಿ ಬರ್ತಾರೆ ಕೂಜಲ್ಲಿ ಅಮ್ಮನ ಯಾಕೆ ಕಾಲು ಬಾವುಗ್ಲಿಕ್ಕದ, ಯಾಕೆ ಸುಸ್ತ ಆಗತ್ತಾ ನೋಡಿ ಅಂದ್ರೆ ಅವ್ರಿಗೂ ಸ್ವಲ್ಪ ಅವೇರ್ನೆಸ್ ಬಂದಿದೆ. ನೀವು ಬಂದಂಗೆ ಏನೋ ನಾಲ್ಕು ಮಂದಿ ಹಳ್ಳಿತಿದ್ರು ಏನೋ ಏನು ತೊಂದರೆ ಕೊಡೋದಿಲ್ಲ ಬಸರ್ತಿದ್ರು ಏನೋ ನಾವೆಲ್ಲ ಹತ್ತಾ ಇದ್ದೀವಿ ಅಂತ ಅಂತ ಇಲ್ಲ. ಈ ಹಳ್ಳಿ ಒಂದೇ ಎರಡೇ ಹಳ್ಳಿ ಒಳ್ಳೆ ಮಕ್ಕಳನ್ನ ಆಗಿ ಒಳ್ಳೆ ಆರೋಗ್ಯದಿಂದ ಇದೆ ಅಂತ ಅನ್ನುವಂಥ ಭಾವನೆ ಇವತ್ತು ಆ ಜನರೇಷನ್ ಬಂದದಂತ ನಾಯಿ
ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮಾಜಿ ಸದಸ್ಯ ಎಸ್ ಹಾಗರಿಗೆ ಅವರ ಎರಡನೇ ಸ್ಮರಣೆ ಕಾರ್ಯಕ್ರಮವು ಕಲಬುರಗಿಯ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ದಲಿತ ಮುಖಂಡ ನ್ಯಾಯವಾದಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಿಂಡಿಕೇಟ್ ನ ಮಾಜಿ ಸದಸ್ಯರಾದ ಎಸ್ಎಂ ಹಾಗರಗಿ ಅವರ ದ್ವಿತೀಯ ಸ್ಮರಣೆ ಕಾರ್ಯಕ್ರಮ ಇಂದು ಬಹುಜನ ಹೋರಾಟ ಸಮಿತಿಯ ನಗರ ಘಟಕದಿಂದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಅಲ್ಲಂ ಪ್ರಭು ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದಲಿತ ಮುಖಂಡರಾದ ಡಾಕ್ಟರ್ ವಿಠಲ್ ದೊಡ್ಮನಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಎಲ್ಲರಿಗೂ ಕೂಡ ನಿಜವಾಗಿ ಬಹಳ ದುಃಖದ ಸಂಗತಿ. ಯಾಕೆಂತಂದ್ರೆ ಇವತ್ತು ಸಾಮಾನ್ಯವಾಗಿ ಹಾಗರಿಯವರು ಜೀವನದಲ್ಲಿ ಯಾರ ಮನಸ್ಸನ್ನು ನೋಯಿಸಿರ್ತಕ್ಕಂತ ವ್ಯಕ್ತಿ ಅಲ್ಲ. ಅಂದ್ರೆ ಇವತ್ತೇನಪ್ಪ ಅಂದ್ರೆ ಯಾರು ಒಳ್ಳೇದು ಮಾಡ್ತಾರ, ಯಾರು ಪುಣ್ಯ ಮಾಡಿರ್ತಾರ, ದೊಡ್ಡ ಆಸ್ತಿ ಏನಪ್ಪಂದ್ರೆ ಗಳಿಸ್ತಾರಂತಾರೆ. ದೊಡ್ಡ ಆಸ್ತಿ ಅಂದ್ರೆ ರೊಕ್ಕ ಹಣ ಬಂಗಾರ ಅಂತ, ಮಕ್ಕಳೇ ಆಸ್ತಿ. ಇವತ್ತು ಅವ್ರ ಹಾಗರಿಗೆ ಅವ್ರ ಮಕ್ಕಳು ದೊಡ್ಡ ಏನಪ್ಪ ಅಂದ್ರೆ ಎಷ್ಟು ನೂರಾರು ಎಕರೆ ಹೊಲ ಗಳಿಸ್ತಾರೆ. ಒಬ್ಬ ಜಡ್ಜ್ ಬೇರೆ ಲೆಕ್ಚರರ್ ಆಗಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ಏನಪ್ಪಂದ್ರೆ ಅವ್ರ ಪುತ್ರರು ಒಂದೇನಪ್ಪಂದ್ರೆ ಒಳ್ಳೆ ಅವ್ರಿಗೆ ಎಜುಕೇಷನ್ ಕೊಟ್ಟು ಇವತ್ತು ಒಳ್ಳೆ ಏನಪ್ಪಂದ್ರೆ ಕೆಲಸದಲ್ಲಿದ್ದಾರೆ. ಇದೇ ಒಂದು ದೊಡ್ಡ ಆಸ್ತಿ ಗಳಿಸಿ ಇಷ್ಟೆಲ್ಲ ಜನರ ಸಂಪತ್ತಿಯನ್ನು ಗಳಿಸಿದ್ದಾರೆ. ಇದೇ ಏನಪ್ಪಂದ್ರೆ ಹಾಗರಿಯವರ ನಿತ್ಯ ಜೀವನದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳ ಮತ್ತು ಅವರ ನಡವಳಿಕೆ ಒಂದು ವಶದಿಂದಲೇ ಇವತ್ತು ನಾವೆಲ್ಲ ಇವತ್ತು ಅವರು ಸೇರಿ ಇವತ್ತು ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಯಾವ ರೀತಿ ನಾವು ನಡ್ಕೊಳ್ತೀವಿ. ಸಾವು ಖಚಿತ, ಹುಟ್ಟು ಆಕಸ್ಮಿಕ. ಆಕಸ್ಮಿಕವಾಗಿ ಹುಟ್ಟು ಬಂದಿರತಕ್ಕಂಥ ನಾವು ಈ ಸಮಾಜದಲ್ಲಿ ನಮ್ಮದೇ ಆದಂಥ ಯಾವ ರೀತಿ ನಡೆ ನುಡಿ ನಮ್ಮ ಸಮಾಜದ ನೋಡ್ತಕ್ಕಂಥ ಜನ ಏನಪ್ಪ ಅಂದ್ರೆ ಇವತ್ತು ಎಲ್ಲರಿಗೆ ಎಲ್ಲ ಆ್ಯಂಗಲ್ನಿಂದ ನೋಡ್ತಿರ್ತಾರೆ. ಯಾವ ರೀತಿ ನಾವು ಕೆಲಸ ಮಾಡ್ತೀವಿ, ಯಾವ ರೀತಿ ನಮ್ಮ ನಡೆ ಇರ್ತದೆ, ಅದ್ರ ಮೇಲೆ ಮನುಷ್ಯನ ವ್ಯಕ್ತಿತ್ವ ಕೂಡ ಆಯ್ತು. ಅಧ್ಯಕ್ಷ ಲಕ್ಷ್ಮಣ್ ಕೋರೆ ಸೇರಿದಂತೆ ಎಸ್ಎಂ ಹಾಗರಗಿಯವರ ಗೆಳೆಯರು, ಅಭಿಮಾನಿಗಳು, ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆರ್ಯ ವೈಶ್ಯ ಸಮಾಜದಿಂದ ವಾಸವಿ ಜಯಂತಿಯು ನಗರೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಲಬುರಗಿ ನಗರದ ಪುಟಾಣಗಲ್ಲಿಯಲ್ಲಿರುವ ನಗರೇಶ್ವರ ದೇವಸ್ಥಾನದಲ್ಲಿ ಶ್ರೀ ವಾಸವಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿಷ್ಣುವರ್ಧನ ರಾಜನ ಒಡೆತನದಲ್ಲಿ ವೈಶ್ಯ ಸಮಾಜದವರಿಗೆ ಭಾಳ ಉಪಕಳ ಉಪದ್ರವ ಶುರುವಾಯಿತು. ಅದನ್ನು ಯಾವ ರೀತಿಯಾಗಿ ಹೋರಾಟ ಮಾಡಬೇಕಂದಾಗ ವಾಸವಿ ಮಾತೆಯು ತಮ್ಮ ಆತ್ಮ ಬಲಿದಾನ ಮಾಡಿ, ಆತ್ಮಸ್ಥೈರ್ಯ ತುಂಬಲು ಆತ್ಮ ಬಲಿದಾನ ಮಾಡಿ ನಮ್ಮ ವೈಶ್ಯ ಸಮಾಜದಗೋಸ್ಕರ ಆತ್ಮಸ್ಥೈರ್ಯದಿಂದ ಬದುಕನ್ನು ಯಾವ ರೀತಿ ನಡೆಸಬೇಕೆಂಬುದು ಮಾರ್ಗದರ್ಶನ ನಮ್ಮ ಕುಲದೇವತ ವಾಸವಿ ಮಾತೆಯು ನಡೆಸಿಕೊಟ್ರು. ಜನರಲ್ಲಿ ಆತ್ಮಸ್ಥೈರ್ಯ ಧೈರ್ಯ, ಇದರಿಂದ ವೈಶ್ಯ ಸಮಾಜದವರು ಈ ಕುಲ ಮಾನವ ಕುಲದಲ್ಲಿ ಹೇಗೆ ಬದುಕಬೇಕು ಅಂಬುದು ಅವರು ಲೋಕ ಕಲ್ಯಾಣಾರ್ಥವಾಗಿ ಅವರು ತಮ್ಮ ಆತ್ಮ ಬಲಿದಾನ ಮಾಡಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಕ್ಕೆ ಇವತ್ತು ವೈಶ್ಯ ಸಮಾಜದವರು ಈ ಬೃಹತ್ ಆಕಾರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬೆಳೆದು ಬರಲಿಕ್ಕೆ ಆ ತಾಯಿಯ ಆಶೀರ್ವಾದ. ಆದ್ದರಿಂದ ವೈಶಾಖ ಮಾಸ ದಶಮಿಯ ದಿವಸ ಅತೀವ ವಿಜೃಂಭಣೆಯಿಂದ ವಾಸವಿ ಮಾತೆಯನ್ನು ನಮ್ಮ ಆರು ವಯಸ್ಸು ಸಮಾಜದ ಎಲ್ಲ ಕುಲದ ಬಾಂಧವರು ಇವತ್ತು ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀವಿ. ಶ್ರೀ ಕನ್ಯಕಾ ಪರಮೇಶ್ವರಿ ಮಾತಾ ಕೀ ಜಯ್. ಇದು ಪುರಾತನ ದೇವಸ್ಥಾನ. ಈ ದೇವಸ್ಥಾನ ನಗರೇಶ್ವರ ದೇವಸ್ಥಾನ, 200 ವರ್ಷದಿಂದ ಇದು ದೇವಸ್ಥಾನ ಸಾಕ್ಷಾತ್ಕಾರ ಆದಂಥ ಸ್ಥಾನ.
ಹನುಮದೇವರ ಸ್ಥಾನ, ಹನುಮದೇವರ ಸಾಕ್ಷಾತ್ಕಾರ ಆದಂಥ ಜಾಗ. ಎಲ್ಲಿ ಕ್ಯಾದಿಗವನ ಅಂತ್ಯದ ಹೆಸರು ಪುರಾತನ ರಾಜ ಕಲ್ಚಂದ್ ರಾಜ ರಾಜ ಆಳವತ್ತಿಗೆ ಈ ಆ ಕಲ್ಚಂದ್ ರಾಜ ಟೈಮ್ದಾಗ ಇದಕ್ಕೆ ಫುಲಾರ್ವಾಡಿ ಅಂಥೇಳಿ ಇದು ಹೆಸರು. ಈ ಫುಲಾರ್ವಾಡಿ ಒಳಗೆ ಬಾಳಾಜಿ ಭವ ಅಂಥೇಳಿ ಅನುಷ್ಠಾನ ಮಾಡ್ತಿದ್ದರು. ಅವ್ರ ಸನ್ನಿಧಿಯಿಂದ ಅವ್ರ ಕೃಪಾದೃಷ್ಟಿದಿಂದ ನಗರೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಈ ಲಕ್ಷ್ಮೀಯ ಜಾಜಿಯವರು ಪರಿಪೂರ್ಣ ನಗರೇಶ್ವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿದ್ರು. ವೈಶ್ಯ ಸಮಾಜದವರು ಪರಿಪೂರ್ಣ ಬೆಂಬಲ ಕೊಟ್ಟು ಈ ನಗರೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಆವಾಗ ಇಲ್ಲಿ ಕನ್ನಿಕಾ ಪರಮೇಶ್ವರಿ ನಿರ್ಮಾಣ ಆಯಿತು. ಕನ್ನಿಕಾ ಪರಮೇಶ್ವರಿ ತಾಯಿ ಸಾಕ್ಷಾತ್ ದೇವಿ ಅವತಾರ. ಈ ದೇವಿ ಅವತಾರದಿಂದ ಈ ನಗರೇಶ್ವರ ಮಂದಿ ಕಲ್ಯಾಣ ಮಂಟಪದ್ದು ಈ ನಗರೇಶ್ವರ ಜೀರ್ಣೋದ್ಧಾರ ಆಯಿತು. ಆಮೇಲೆ ವೈಶ್ಯ ಸಮಾಜದ ಜೀರ್ಣೋದ್ಧಾರ ಆಯಿತು. ದೇವಿ ಕನ್ನಿಕಾ ಪರಮೇಶ್ವರಿ ವೈಶ್ಯ ಸಮಾಜದ ಜನ್ಮ ತಗೊಂಡು ವೈಶ್ಯ ಸಮಾಜಕ್ಕೆಲ್ಲ ಉದ್ಧಾರ ಮಾಡಿದ್ಳು. ಹಿಂಗೆ ಭಾಳ ಮಹತ್ವದ ಸ್ಥಾನ ಈ ಸ್ಥಾನಕ್ಕೆಲ್ಲರೂ ಆಚರಣೆ ಮಾಡ್ತಾ ಬಂದಾರೆ. 200 ವರ್ಷ ಹಿಡ್ಕೊಂಡು ಈ ಕನ್ನಿಕಾ ಪರಮೇಶ್ವರಿ ಜನ್ಮೋತ್ಸವ ಆಚರಣೆದಾಗ ಬಂದಿದ್ದದ. ಯಾರ್ಯಾರು ಆಚರಣೆ ಮಾಡ್ಕೋತ ಬಂದಾರೆ ಅವರಿಗೆಲ್ಲ ಕಲ್ಯಾಣ ಆಕೋತ್ ಬಂದದ. ಸಕಲ ಐಶ್ವರ್ಯ ಸಿಕ್ಕದ, ಸ್ಥಿರತಾ ಲಕ್ಷ್ಮಿ ಪ್ರಾಪ್ತ ಆಗ್ಯದ. ಅದಕ್ಕೆ ಹಾಂ, ವೈಶಾಖ ಶುದ್ಧ ದಶಮಿ ಒಳಗೆ ನಾವು ಇದು ಕನ್ನಿಕಾ ಪರಮೇಶ್ವರಿ ಜನ್ಮೋತ್ಸವ ಆಚರಣೆ ಮಾಡ್ತೀವಿ. ಈ ಉತ್ಸವದಲ್ಲಿ ವೈಶ್ಯ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್, ಉಪಾಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ ಗಾದಾ, ಕೇದಾರ್ನಾಥ್ ಜಾಜಿ, ರಮೇಶ್ ಮಂದಕನಳ್ಳಿ, ರವೀಂದ್ರ ಮುಕ್ಕ, ಅಶೋಕ್ ಬೇಜಗಂ, ಡಾಕ್ಟರ್ ವಿದ್ಯಾಸಾಗರ್ ಇಟಗಂಪಲ್ಲಿ, ಮಲ್ಲಿಕಾರ್ಜುನ್ ಮೈಲಾಪುರ್, ನಾಗನಾಥ್ ಸೂದಂ ಸೇರಿದಂತೆ ಮುಖಂಡರು, ಮಹಿಳೆಯರು, ಯುವಕ ಯುವತಿಯರು ಭಾಗವಹಿಸಿದ್ದರು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.